ನೆನ್ಪಿದ್ಯಾ, ನನ್ ಸ್ಕೂಲಲ್ಲಿ ಎಷ್ಟೊಂದು ಏಕಪಾತ್ರ ಅಭಿನಯ ಮಾಡ್ತಿದ್ದೆ. ಹೌದು ಮಗಳ, ಕಿತ್ತೂರ್ ರಾಣಿ ಚೆನ್ನಮ್ಮ, ಯಕ್ಷಮ್ಮ ನಾಯಕ, ರಾಣಿ ಅಬ್ಬಕ್ಕ, ಸಂಗೊಳ್ಳಿ ರಾಯಣ್ಣದು ಕಪ್ಪ ಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ. ಒಂದ್ಸಲಿ ಏನಾಯ್ತು ಗೊತ್ತಪ್ಪ, ಕ್ಲಾಸ್ ರೂಮ್ ಅಲ್ಲಿ ಮೇಸ್ಟ್ ಇರ್ಲಿಲ್ಲ, ಆಗ ಎಲ್ಲಾ ಫ್ರೆಂಡ್ಸ್ ಗುಡ್ಡೆ ಹಾಕೊಂಡು ಮಿಮಿಕ್ರಿ ಮಾಡಿ ಗದ್ಲ ಮಾಡ್ಬಿಟ್ಟಿದ್ದೆ ನೋಡು, ಸಡನ್ ಆಗಿ ಮೇಸ್ಟ್ರ ಬಂದ್ಬಿಡೋದ. ಏನ್ ಮಾಡಿದ್ರು ಗೊತ್ತಾ, ಕೊನೆಗೆ ಪನಿಷ್ಮೆಂಟ್ ಅಂತ ಹೇಳಿ ಇಡೀ ದಿನ ಬೆಂಚ್ ಮೇಲೆ ನಿಲ್ಸಿದ್ರು. ನೀನವಾಗ ತುಂಬಾ ತರಲೆ ಇದ್ದೆ ಬಿಡು ಮಗಳ, ನಮ್ ಕಷ್ಟಗಳು ನೋಡಿ ನೋಡಿ ಗಂಭೀರ ಆಗುತ್ತೆ. ಹಾಗಂತ ಏನೂ ಇಲ್ಲಪ್ಪ, ನಾನೇನ್ ಗಂಭೀರ ಏನಾಗಿಲ್ಲ, ಈಗಲೂ ನಿಂಗೆ ನನ್ನ ಚಿಕ್ಕ ಮಗಳೇ. ನಿಜ ನಿಜ. ಈಗ ನನ್ನ ಮುದ್ದಿನ ಗುಬಚ್ಚಿ ಅವಳು ಚಿಕ್ಕವಳಿದ್ದಾಗ ಮಾಡ್ತಾ ಇದ್ದ ಹಾಗೆ ತನ್ನ ತಂದೆನ ಮಿಮಿಕ್ ಮಾಡಿ ತೋರಿಸುತ್ತೆ. ರೆಡಿನಾ? ಏನ್ ಹೇಳ್ತಿದ್ಯಪ್ಪ? ಹೂ ಮತ್ತೆ ನಾನು ನನ್ನ ತರಲೆ ಗುಬ್ಬಚ್ಚಿ ಮರಿನ ಮಿಸ್ ಮಾಡ್ಕೊತಾ ಇದ್ದೀನಿ. ಸರಿ ಆಯ್ತು, ಟ್ರೈ ಮಾಡ್ತೀನಿ, ಆದ್ರೆ ತಪ್ಪಾದ್ರೆ ನಗ್ಬಾರ್ದು ನೋಡು. ಸರಿ ಗಣಮ್ಮ, ನಗಲ್ಲ. ಸರಿ ಬಾ. ಈಗ ನಿನ್ ನಡೆಯೋ ತೋರಿಸ್ಲ. ಈಗ ನೀನ್ ಮಾತಾಡೋ ತೋರಿಸ್ತೀನಿ ನೋಡು. ನಿನ್ ಮಾಡಿರೋ ಗಡ್ಕೊಳ್ಳೆ ಪಾಯಸಕ್ಕೆ ಸಕ್ಕರೆ ಜಾಸ್ತಿ ಆಗಿದೆ, ಸಕ್ಕರೆ ರೇಟ್ ಬೇರೆ ಜಾಸ್ತಿ, ಆಮೇಲೆ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ, ನೋಡ್ಕೊಂಡು ಹಾಕು. ಬಂದೇ ಇರು, ಬ್ಯಾಕ್ ತರ್ತೀನಿ. ಸೈಕಲ್ಲು ಬಾ, ಒಂದ್ ರೌಂಡ್ ಹೋಗ್ ಬರೋಣ. ಯಾರ್ದು ಏನು ಸುಮ್ನೆ ರಮ್ಮ, ವಾಪಸ್ ಬರೋಣಪ್ಪ ಬಾ. ಜಿನೇ ರಿಸ್ಕ್ ಕಣೋ, ಸಣ್ಣ ರಿಸ್ಕ್ ಅಪ್ಪ ನೋಡು, ಈಗ ನಿನ್ ತರ್ಲೆ ಗುಬ್ಬಚ್ಚಿ ವಾಪಸ್ ಬಂದಿದಾಳೆ, ಟೈಮ್ ವೇಸ್ಟ್ ಮಾಡ್ಬಿಡ ಬಾ ಬಾ. ಪುಟಿ ಬಾ ಕೂತ್ಕೋ. ನಿಮ್ಮಪ್ಪ ಕರ್ನಾಟಕ ಸ್ವೆಟರ್ ಹಾಕೊಂಡವನ್ ಅಂತ ಡಿಸೆಂಟ್ ಅಂತ ಅನ್ಕೋಬೇಡ, ಅವ್ನ ಕಾಲೇಜ್ ಇದ್ದಾಗ ದೊಡ್ಡ ಪಟಿಂಗ ಅವನು. ನೋಡಕ್ ಈಗ ಇವನ್ ಸೈಲೆಂಟ್ ಆಗಿದ್ದಾನೆ, ಆಗ ತುಂಬಾ ವೈಲೆಂಟ್. ಕಾಲೇಜ್ ಟೈಮಲ್ಲಿ ನಮ್ಮನ್ ಬಂಕ್ ಹಾಕ್ಸಿ ಎಷ್ಟೊಂದ್ಸರಿ ಬೈಸಿದಾನ್ ಗೊತ್ತಾ? ಏನು ಅಪ್ಪ, ಕ್ಲಾಸ್ ಎಲ್ಲ ಬಂಕ್ ಮಾಡೋರ? ಬರೀ ಬಂಕ್ ಅಲ್ಲಮ್ಮ, ಮಾಸ್ ಬಂಕ್ ಮಾಡಿ ನಮ್ನೆಲ್ಲ ಸಿನಿಮಾ ಕರ್ಕೊಂಡು ಹೋಗ್ತಿದ್ದ. ನೋಡಕ್ ಚೋಟ ಉದ್ದ ಇದ್ರು, ನಮ್ ಗ್ರೂಪ್ ಗೆಲ್ಲ ಇವನೇ ಹೀರೋ. ಸುಮ್ಮನಿರ್ರಲೆ, ಮಗಳ ಮುಂದೆ ಮರ್ಯಾದೆ ಕಳಿಬಿಡ್ರಿ, ಆ ಕಾಲನೇ ಮುಗಿದೋಯ್ತು. ಈಗ ಏನಿದ್ರು ನಮ್ ಮಕ್ಕಳು ಖುಷಿಯಾಗಿರೋದನ್ನ ನೋಡ ಕಾಲ. ಮಕ್ಕಳು ನೋಡು, ಚೆನ್ನಾಗಿ ಓದಿ ಓದಿ ಪರದೇಶ ಸೇರ್ಕೊಂಡ್ಬಿಟ್ರು, ಅವರಲ್ಲಿ ಖುಷಿಯಾಗಿದ್ದಾರೆ, ಆದ್ರೆ ನಾವು ತುಂಬಾನೇ ಖುಷಿಯಾಗಿದ್ದೀವಿ. ನಂದು ಅದೇ ಕತೆ ಮರಯ್ಯ, 2 ವರ್ಷಕ್ಕೋ 3 ವರ್ಷಕ್ಕೋ ಜಾತ್ರೆಗೆ ಬಂದಂಗ್ ಬಂದು ಹೋಗ್ತಾರೆ, ನಾವ್ ಆ ಜಾತ್ರೆ ನೆನಪಲ್ಲೇ ಕಾಲ ಕಳಿಬೇಕು. ನೀನ್ ಬಿಡಯ್ಯ, ನೀನ್ ತುಂಬಾನೇ ಅದೃಷ್ಟವಂತ, ನೀನ್ ಬಿಟ್ರು ನೀನ್ ಬಿಟ್ಟೋಗಿರೋ ಮಕ್ಳಿದಾರೆ. ದೀಪಕ್ ನೋಡಿದ್ರೆ ನಿನ್ ಮೇಲೆ ತುಂಬಾನೇ ಹೊಟ್ಟೆ ಕಿಚ್ಚಾಗುತ್ತೆ. ಹೇಳ್ತಾ ಇವತ್ತು ಒಂದಿನ ಬಿಟ್ಬಿಡಿ ಅಂತ. ಯಾಕೆ ತರ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದೀರಾ? ನಾನೇ ಹಿಂಸೆ ಕೊಡಕಂತ ಕಾಲ್ ಮಾಡಿಲ್ಲ, ನಾನು ಕೂಡ ನೀನಿರೋ ಜಾಗಕ್ಕೆ ಬಂದಿದ್ದೀನಿ. ಯಾಕಿಷ್ಟೊಂದು ಹಠಮಾರಿ ಆಗಿದ್ದೀರಾ ನೀವು? ಯಾಕಿಷ್ಟೊಂದು ಹಿಂಸೆ ಮಾಡ್ತಾ ಇದ್ದೀರಾ? ಇಲ್ಲಿ ನಾ ಅಪ್ಪನ ಜೊತೆ ಬಂದಿದ್ದೀನಿ, ನಮ್ಮ ಅಪ್ಪ ಅಮ್ಮ ಹೇಗೆ ಅಂತ ನಿಮಗೆ ಗೊತ್ತಿದ್ರು, ಯಾಕೆ ಹೀಗೆಲ್ಲ ಮಾಡ್ತೀರಾ? ಅಯ್ಯೋ ಹಾಗಲ್ಲ ದೀಪಿಕಾ,
ಯಾಕೆ ಒಂದೇ ಸಮ ಬೈತಾ ಇದೀಯಾ? ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳು. ನಾನು ಅಲ್ಲಿಗೋ ಜಾಗಕ್ಕೆಲ್ಲ ಹೋಗಿಲ್ಲ, ಬಟ್ ಹೋಗ್ಬೇಕು ಅಂತ ಕನ್ಸಿದೆ. ಅದೇ ದೀಪ್ತಲ್ ಹೇಳದ್ನಲ್ಲ, ನನಗೂ ಒಂದು ಫ್ಯಾಮಿಲಿ ಅಂತ ಆದ್ಮೇಲೆ ಅಲ್ಲಿಗೆಲ್ಲ ಹೋಗಿ ಬರ್ತೀನಿ ಅಂತ. ಇನ್ನೇನು, ನೀನ್ ಸಿಕ್ಕಾಯ್ತಲ್ಲ, ಇನ್ನ ಇಬ್ರು ಸೇರ್ಕೊಂಡ್ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಅಂತ ಆಗತ್ತೆ. ಆವಾಗ ಆ ಜಾಗಕ್ಕೆಲ್ಲ ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡೋಣ, ಏನಂತೀಯ? ನಾನಂತೂ ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ದೀಪಿಕಾ, ನಿನಗ್ ಗೊತ್ತಾ, ನೀ ನನ್ನ ಲೈಫ್ ಅಲ್ಲಿ ಬಂದ್ಮೇಲೆ ನನ್ನ ಲೈಫ್ಗೆ ಒಂದ್ ಅರ್ಥ ಸಿಕ್ಕಿದೆ. ಇದು ನನ್ನ ಪಾಲಿಗೆ ಹೊಸ ದಿನ ಅಲ್ಲ, ಹೊಸ ಜೀವನನೇ. ಯಾಕೇನು ಮಾತಾಡ್ತಾನೆ ಇಲ್ಲ? ಆವಾಗ್ಲಿಂದ ನಾನೇ ಮಾತಾಡ್ತಾ ಇದ್ದೀನಿ. ಇಲ್ಲ, ನಾನು ನಿಂಗೆ ಮಾತಾಡಕ್ಕೆ ಬಿಡ್ತಾ ಇಲ್ವಾ? ಶಂಸಿ ಆನಂದ್ ಅವ್ರೆ, ನಾನು ನಿಮ್ಮನ್ನು ಮದುವೆ ಆಗಕ್ಕೆ ಆಗೋದಿಲ್ಲ. ಸರಿ, ಇದನ್ನ ನಿಮಗೆ ಕೊಡ್ತಾ ಇರೋ ಕಡೆ ಎಚ್ಚರಿಕೆ ಅಂದ್ಕೊಳ್ಳಿ, ಇದನ್ನ ಇಲ್ಲೇ ನಿಲ್ಸ್ಬಿಡಿ. ಇಲ್ಲ ಅಂದ್ರೆ ಮುಂದೆ ತುಂಬಾ ಕೆಟ್ಟ ಪರಿಣಾಮ ನಾ ಅನುಭವಿಸ್ಬೇಕಾಗತ್ತೆ. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನಾನ್ ಯಾರ ಹೆದರಿಕೆ ಬೆದರಿಕೆಗೂ ಬಗ್ಗೋದಿಲ್ಲ. ನೀವ್ ನೂರ್ ಸಲ ಬಂದ್ ಧಮಕಿ ಹಾಕಿದ್ರು ನನ್ ನಿರ್ಧಾರದಿಂದ ನಾನ್ ಹಿಂದೆ ಸರಿಯೋಳೆ ಅಲ್ಲ. ನಾನ್ ಏನು ಅಂತ ಗೊತ್ತು ಮಾಡ್ಸಕ್ ಹೋಗಿ ನಿಮ್ ಜೀವನನ ನೀವೇ ತೊಂದ್ರೆಗೆ ಸಿಕ್ಕಾಕ್ಸ್ಕೋಬೇಡಿ. ನಾನು ನೀವ್ ಅಂದ್ಕೊಂಡಿರೋಷ್ಟು ಸರಳವಾದ ಮನುಷ್ಯ ಅಲ್ವೇ ಅಲ್ಲ. ನನ್ ದಾರಿ ಗಡ್ಡ ಬಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಈ ಸಲ ಮಾತಲ್ಲಿ ಯಾ ಮಾಡ್ಸಕ್ ಸಾಧ್ಯನೇ ಇಲ್ಲ. ನೀವ್ ಹೆದರ್ಸಕ್ ನೋಡೋದಿರ್ಲಿ, ಹತ್ತು ಕರೆದು ಬೇಡ್ಕೊಂಡ್ರು ನನ್ ನಿರ್ಧಾರದಿಂದ ನಾನ್ ಹಿಂದೆ ಸರಿಯೋದ್ ಮಾತೇ ಇಲ್ಲ. ದಾರಿ ಬಿಡಿ. ಇವಳದ್ ಯಾಕೋ ತುಂಬಾನೇ ಅತಿ ಆಯ್ತು. ಇವಳು ಮಾತಲ್ಲಿ ಮಾತು ಕೇಳೋಳಲ್ಲ ಅನ್ಸತ್ತೆ. ಇವಳನ್ನ ಕೃತಿಲ್ಲೇ ಬಗ್ಗಿಸ್ಬೇಕು, ಅವಾಗ್ಲೇ ಬುದ್ಧಿ ಬರೋದು. ನೀನ್ ದೊಡ್ಡ ಶತದಡ್ಡಿ ಕಡೆ ಅಲ್ಲ, ನನಗಿರೋವಷ್ಟು ಮಾಹಿತಿ ನಿನಗಿಲ್ವಲ್ಲೇ? ಆ ದೀಪಿಕಾ ಮನೆಯಲ್ಲೇ ಇರ್ತೀಯ, ಆದ್ರೂ ಅವಳಿಂದ ಬಾಯಿ ಬಿಡ್ಸಕ್ ಆಗ್ತಿಲ್ಲ ನಿನಗೆ. ಹೋಗಿನ ಜನ್ಮಕ್ಕೆ ನಾನೇನಮ್ಮ ಮಾಡ್ಲಿ, ಅವ್ಳಿಗೆ ಎಷ್ಟು ಕೇಳಿದ್ರು ಬಾಯೇ ಬಿಡಲ್ಲ. ದೊಡ್ಡ ಸೀಕ್ರೆಟ್ ಸಿದ್ದಮ್ಮ ಅವಳು. ನಾನು ಎಷ್ಟು ಸೂಕ್ಷ್ಮ ಟ್ರೈ ಮಾಡಿದ್ರು ಒಂದ್ ಸಣ್ಣ ಸುಳ್ಳು ಕೊಡಲ್ಲ ಅವಳು. ಲೇ, ಎಲ್ಲ ಅವಳ ಬಾಯಿಂದಾನೆ ಕೇಳಿ ತಿಳ್ಕೊಳ್ಳೋದಲ್ಲ, ಹಿಂದೆ ಬಿಡ್ಬೇಕು ನನ್ನಂಗೆ. ಹಿಂದೆ ಬಿದ್ದು ಪತ್ತೆದಾರಿಕೆ ಮಾಡ್ಬೇಕು. ಪತ್ತೆದಾರಿಕೆ ಮಾಡಿದ್ರಿಂದ ತಾನೇ ಆನಂದ ಅವಳು ಬಿಡ್ತಿರೋ ವಿಷಯ ಗೊತ್ತಾಗಿದ್ದು. ಇವತ್ ಮಧ್ಯಾಹ್ನ ಆ ದೀಪಿಕಾ ಅವನನ್ನ ಭೇಟಿ ಮಾಡಕ್ ಹೋಗಿದ್ಲಂತೆ ಕಣೆ. ಅದೇನೋ ಸಮಸ್ಯೆ ಆಗಿದೆಯಂತೆ, ಸಮಸ್ಯೆಗೆ ಪರಿಹಾರನೂ ಗೊತ್ತಾಗಿದೆಯಂತೆ. ಅದಕ್ಕೆ ನಿನ್ ಸಹಾಯ ಬೇಕಮ್ಮ ಅಂತ ಫೋನ್ ಮಾಡಿದ್ದ ಹುಡುಗ. ಹೌದಾ, ಏನ್ ಸಮಸ್ಯೆ ಆಗಿದೆ ಅಂತ ಏನಾದ್ರು ಹೇಳದ್ನ? ಇಲ್ಲ ಕಣೆ, ಬರೇ ಸಮಸ್ಯೆ ಆಗಿದೆ ಅಂತ ಹೇಳ್ದ ಅಷ್ಟೇ. ಅಮ್ಮ, ದೀಪಿಕಾ ಅವ್ರ ಅಪ್ಪನ್ ಕೊಟ್ಟಿರೋ ಭಾಷೆನೆ ಆ ಸಮಸ್ಯೆ ಆಗಿರ್ಬೋದಾ? ಏನ್ ಮಾಡ್ತಾ ಇದೀರಾ ಇಲ್ಲಿ? ನೋಡಿದ್ರೆ ಗೊತ್ತಾಗ್ತಾ ಇಲ್ವಾಣ, ಪಾನಿಪುರಿ ತಿಂತದೆ ಪಾನಿಪುರಿ. ಏನಮ್ಮ ಇದು, ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಮೊದಲನೇ ಲೆಸನ್ ಹೇಳ್ಕೊಡ್ಬೇಕು ಅನ್ಕೊಂಡು ಏನು? ಇಲ್ಲ ಅಪ್ಪ, ಈ ಫಾರ್ಮುಲಾದಲ್ಲಿ ಒಂದ್ ಜೀವನದ ಫಾರ್ಮುಲಾ ಕಾಣಿಸ್ತದೆ ನನ್ಗೆ. ಏನಮ್ಮ ಅದು? ಎ ಅಂದ್ರೆ ನಾನು, ಬಿ ಅಂದ್ರೆ ನನ್ನಪ್ಪ. ಎ ಲವ್ ಬಿ ಅಂದ್ರೆ ನನ್ಗೆ ನನ್ನಪ್ಪ ಅಂದ್ರೆ ಎಲ್ಲದಕ್ಕಿಂತ ಅಚ್ಚು ಅಚ್ಚು. ಈಗ ಬಿಗೆ ಸಿ ಅಂದ್ರೆ ಇಷ್ಟ ಅಂತ ಅನ್ಕೊಳ್ಳೋಣ. ಅಂದ್ರೆ ನನ್ನಪ್ಪನ್ಗೆ ಒಂದ್ ಗಂಡ ಇಷ್ಟ ಆಗಿದ್ದಾನೆ ಅಂತ ಅನ್ಕೊಳ್ಳೋಣ, ಅದು ಬಿ ಲವ್ ಸಿ ಆಗತ್ತೆ. ಸರಿ, ಹಾಗಾಗಿ ಎಗೆ ಸಿ ಅಂದ್ರು ಇಷ್ಟ.